नमस्कार वीक्षकरे कन्नड क्रिकेट मग चैनल गे स्वागत। इवत्तु नडेयलिरुव युपिओत हागू बेंगळूरु बुल्स तंडक्के ओंदु अद्भुतवादंत प्लस पॉइंट सिक्किदे, अदु याव रीतियागि प्लस पॉइंट सिक्किदे एंबुदन्न ना वीडियोदल्लि निम्म जोते चर्चे माड्तीवि। चर्चे माडोक्किंत मुंचे नीवेनु माड्तीरा अंत हेळोके ओंदु लाइक कोडि, सपोर्ट माडि, सब्स्क्राइब आगि वीडियो कोनेवरेगू नोडि स्नेहितरे। ನಿನ್ನೆ ನಡೆದಿರುವ ದಬಂಗ್ ದಲ್ಲಿ ಹಾಗೂ ಯುಪಿ ಯೋಧ ನಡುವಿನ ಒಂದು ಅದ್ಭುತವಾದಂತಹ ಪಂದ್ಯವಿತ್ತು। ಈ ಪಂದ್ಯದಲ್ಲಿ ಯುಪಿ ಯೋಧ ಸೋಲು ಅನುಭವಿಸಿದೆ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ। ದಬಂಗ್ ದಲ್ಲಿಯೂ ಕೂಡ ಈ ತಂಡದಲ್ಲಿ ಗೆದ್ದು ಮೊದಲ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದೆ। ಇವಾಗ ದಬಂಗ್ ದಲ್ಲಿ ಗೆದ್ದಿದ್ದು ಯಾಕೆ ನಮಗೆ ಪ್ಲಸ್ ಪಾಯಿಂಟ್ ದಲ್ಲಿ 37 ಹಾಗೂ 33 ಅಂಕಗಳಿಂದ ಒಂದು ಜಯ ಸಾಧಿಸಿದೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ। ಯುಪಿ ಯೋಧ 4 ಅಂಕಗಳಿಂದ ಸೋಲು ಅನುಭವಿಸಿದ್ದು ಒಂದು ಮೈನಸ್ ಪಾಯಿಂಟ್ ಆಗಿದೆ। ಇವರು ಕೂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಕೆಳಗಡೆ ಹೋಗಿದ್ದಾರೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ। ದಬಂಗ್ ದಲ್ಲಿ ಗೆದ್ದಿದ್ದು ನಮ್ಮ ತಂಡಕ್ಕೆ ಯಾಕೆ ಪ್ಲಸ್ ಪಾಯಿಂಟ್ ಎಂಬುದು ಯಾಕೆಂದ್ರೆ ಇವಾಗ ಯುಪಿ ಯೋಧ ಜೊತೆ ಇವತ್ತು ನಡೆಯಲಿರುವ ಪಂದ್ಯದಲ್ಲಿ ಒಂದು ಅದ್ಭುತವಾದಂತ ಒಂದು ಪ್ಲಸ್ ಪಾಯಿಂಟ್ ಅಪ್ಪ ಅಂದ್ರೆ ನಮಗೆ ಯುಪಿ ಯೋಧ ಸೋತಿದ್ದಕ್ಕಾಗಿ ಅವರು ಮಾನಸಿಕವಾಗಿ ಕುಗ್ಗುತ್ತಾರೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ। ಇವಾಗ ಪ್ರದೀಪ್ ನರ್ವಾಲ್ ಅವರು ಒಂದು ಫಾರ್ಮ್ ನಲ್ಲಿ ಇಲ್ಲದ ಕಾರಣ ನಮಗೂ ಒಂದು ಪ್ಲಸ್ ಪಾಯಿಂಟ್ ಆಗಿದೆ। ನಿನ್ನೆ ನಡೆದ ಪಂದ್ಯದಲ್ಲಿ ಪ್ರದೀಪ್ ಹೀನಾಯ ಒಂದು ಸೋಲು ಅನುಭವಿಸಿದರಿಂದ ಮತ್ತು ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ। ಹಾಗೆಯೇ ಅವರು ಕೂಡ ಯುಪಿ ಯೋಧಕ್ಕೆ ನಾನು ಒಳ್ಳೆ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡಲು ಸಾಧ್ಯವಾಗ್ತಿಲ್ಲ, ಯಾಕೆಂದರೆ ಮಾನಸಿಕವಾಗಿ ಪ್ರದೀಪ್ ನರ್ವಾಲ್ ಅವರು ಕುಗ್ಗುತ್ತಾರೆ। ಇವತ್ತಿನ ಪಂದ್ಯದಲ್ಲಿ ಅದೇ ರೀತಿಯಾಗಿದ್ದರೆ ನಮ್ಮ ತಂಡ ಗೆಲ್ಲೋದು ಗ್ಯಾರಂಟಿ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ। ದಬಂಗ್ದಲ್ಲಿ ಗೆದ್ದಿದ್ದಕ್ಕೆ ಒಂದು ಪ್ಲಸ್ ಪಾಯಿಂಟ್, ನಮಗೆ ಒಂದು ಅದ್ಭುತವಾದಂಥ ಪ್ಲಸ್ ಪಾಯಿಂಟ್ ಆಗಿದೆ। ದಬಂಗ್ದಲ್ಲಿ ಗೆದ್ದಿರೋದು ಇವಾಗ ನಮ್ಮ ತಂಡಕ್ಕೆ ಒಂದು ಅದ್ಭುತವಾದಂಥ ಕೊಡುಗೆ ಆಗಿದೆ ಸ್ನೇಹಿತರೆ। ಇವಾಗ ನಮ್ಮ ಯುಪಿ ಯೋಧ ಒಂದು ದಬಂಗ್ದಲ್ಲಿ ಜೊತೆ ಸೋತಿದ್ದರಿಂದ ಅವರು ಕೂಡ ಒಂದು ಎಲ್ಲ ತಂಡದವರು ಏನಪ್ಪ ಈ ಥರ ಸೋತೀವಿ ಅಂತ ಮಾನಸಿಕವಾಗಿ ಕುಗ್ತಾರೆ। ಹಾಗೆಯೇ ಸ್ನೇಹಿತರೆ, ಇವತ್ತು ಯುಪಿ ಯೋಧ ಗೆಲ್ಲುತ್ತಾ ಅಥವಾ ಬೆಂಗಳೂರು ಬುಲ್ಸ್ ಗೆಲ್ಲುತ್ತಾ ಎಂಬುದು ಈ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ। ಧನ್ಯವಾದಗಳು।